ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಏರ್ಪೋರ್ಟಿಗೆ ಹೋಗಬೇಕಿತ್ತು. ನಾವು ದುಬೈಯಿಂದ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾಯಿದ್ರು, ಅವ್ರನ್ನ ಪಿಕ್ ಮಾಡೋಕ್ಕೆ ಅಂತ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ವಿ. ಸೊ ನಿಯರ್ ಬೈ ಚಿಕ್ಕಬಳ್ಳಾಪುರ ಅಲ್ವಾ, ಹೆಂಗೂ ಈಶಾ ಫೌಂಡೇಶನ್ ಅವಾಗಿನ್ನೂ ಒಂದು ವೀಕ್ ಆಗಿತ್ತು ಓಪನ್ ಆಗಿ. ಸೊ ಅಲ್ಲಿ ಇನ್ನೂ ನಮಗೆ ಏನು ಫ್ಲೈಟ್ ಬರೋದು ಸ್ವಲ್ಪ ಲೇಟ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಈಶಾ ಫೌಂಡೇಶನ್ ಆದರೂ ನೋಡ್ಕೊಂಬರೋಣ ಅಂತ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಆಲ್ರೆಡಿ ಕತ್ಲೆ ಆಗಿಬಿಟ್ಟಿತ್ತು, ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಬೆಳಗ್ಗೆನ ಬರ್ಬೋದಿತ್ತು. ಸೊ ಇದು ಪ್ಲ್ಯಾನ್ ಮಾಡಿಲ್ವಲ್ಲ, ಹಾಗಾಗಿ ನಾವು ನೈಟ್ ಬಂದಿದ್ದು. ಇದು ಬಂದು ಸ್ಟಾರ್ಟಿಂಗೇ ಹೋಗ್ತಾ ನಾಗರ ದೇವರು ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇದು 7 o'clock ಆಗಿತ್ತು. ಆ್ಯಕ್ಚುಲಿ ನಾವು ಬೇಗ ಬಂದ್ವಿ, ಅಲ್ಲಿ ಏನು ಸಿಟಿಯಿಂದ ಇಲ್ಲಿ ಒಳಗಡೆ ಬರೋಕ್ಕೆ ತುಂಬ ತೊಗೊಳ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನೀವು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ ಎಷ್ಟು ಗಾಡಿಗಳಿದ್ವು ಅಂತ. ಸೊ ಅವರು ಇನ್ನೂ ಲೈಟಿಂಗ್ಸ್ ಎಲ್ಲ ಇನ್ನೂ ಏನೂ ಅರೇಂಜ್ಮೆಂಟೇ ಮಾಡಿಲ್ಲ, ಅಲ್ಲಿ ಏನು ಗಾಡಿಗಳು ಹೋಗ್ತಿದೆ ಅದೇ ಒಳ್ಳೆ ಫುಲ್ ಲೈಟಿಂಗ್ಸ್ ಥರ ಕಾಣಿಸ್ತಿತ್ತು ಇಡೀ ರೋಡಲ್ಲಿ. ಅವ್ರು ಇನ್ನೂ ರೋಡ್ ಕೂಡ ನೀಟಾಗಿ ಇನ್ನೂ ಏನೂ ಮಾಡಿಲ್ಲ, ಅಂದರೆ ಫುಲ್ಲು ಏನಾದರೂ ಬೈಕಲ್ಲೆಲ್ಲ ಬಂದರೆ ಸಿಕ್ಕಾಪಟ್ಟೆ ಧೂಳೆಲ್ಲ ಆಗಿಬಿಡುತ್ತೆ, ಅಷ್ಟು ಏನೂ ಇನ್ನೂ ರೋಡೆಲ್ಲ ಏನೂ ಮಾಡಿಲ್ಲ. ಸೊ ನಾವು ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಪ್ಲ್ಯಾನ್ ಮಾಡಿದರೆ ಬೆಳಗ್ಗೆನ ಬರ್ಬೋದಿತ್ತು. ಹೆಂಗೂ ಇಲ್ಲೇ ನಿಯರ್ ಬೈ ಬಂದಿದ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿದೆ, ನಮಗೆ ಅದು ನೈಟಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗಿಲ್ಲ, ಬೆಳಗ್ಗೆ ಬಂದಿದ್ರೆ ವ್ಯೂವು ತುಂಬ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ನಾವು ಬಂದಿದ್ದ ರೋಡಲ್ಲಿ ಸೈಡೆಲ್ಲ ಅಲ್ಲಿ ಕೆರೆ ಎಲ್ಲ ಇದೆ, ನಾವು ಬೆಳಗ್ಗೆ ಬಂದಿರೋ ಗೊತ್ತಾಗ್ತಾಯಿತ್ತು. ಸಿಕ್ಕಾಪಟ್ಟೆ ಜನ ಬಂದಿದ್ದರು, ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಇವಾಗಿನ್ನೂ ರೀಸೆಂಟಾಗಿ ಓಪನ್ ಮಾಡಿರೋದು ಮತ್ತು ಅಲ್ಲಿ ಏನು ಫೆಸಿಲಿಟೀಸ್ ಇನ್ನೂ ಇಲ್ಲ, ರೋಡು ಕೂಡ ನೀಟಾಗಿ ಏನೂ ಮಾಡಿಲ್ಲ, ನಾನು ಅಂದ್ಕೊಂಡೆ ಯಾರೂ ಇರಲ್ಲ ಅಂತ. ಬಟ್ ಸಿಕ್ಕಾಪಟ್ಟೆ ಜನ ಬಂದಿದ್ದರು, ನಿಮಗೆ ತೋರಿಸ್ತೀನಿ ನೋಡಿ, ನೆಕ್ಸ್ಟ್ ಕ್ಲಿಪ್ಪಿಂಗ್ ತಕ್ಕೊಂಡಿದ್ದೀನಿ ನಿಮಗೆ, ತೋರಿಸ್ತೀನಿ ಎಷ್ಟು ಜನ ಬಂದಿದ್ರು ಅಂತ. ನೋಡಿದ್ರಲ್ಲ ಎಷ್ಟು ಜನ ಇದ್ರಂತ. ಆ್ಯಕ್ಚುಲಿ ಇದು 7 o'clock ಆಗಿತ್ತು ಆಲ್ಮೋಸ್ಟ್, ಏನು ಲೇಸರ್ ಲೈಟು ಅವತ್ತು ಹಾಕಲಿಲ್ಲ, ಏನೋ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ, ನಾವು ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಂತ ಅಂದ್ಕೊಂಡಿದ್ದು ಯಾವಾಗಾದರೂ, ಅಂದರೆ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಸಂಡೇ ಯಾವಾಗಾದರೂ ಅವಾಗ ಬರೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಇಲ್ಲಿ ಏರ್ಪೋರ್ಟಿಗೆ ಬಂದ್ವಲ್ಲ, ಹಿಂಗೂ ಈವ್ನಿಂಗ್ ಬಂದಿದ್ವಲ್ಲ, ಲೇಸರ್ ಲೈಟ್ ಹಾಕ್ತಾರೆ ನೋಡ್ಕೊಂಡು ಹೋಗ್ಬೋದು ಅಂತ ಬಂದ್ವಿ. ಬಟ್ ಅದರ ಬತ್ತೇನು ಟೆಕ್ನಿಕಲ್ ಇಶ್ಯೂ ಅಂತ ಏನು ಅದು ಲೇಸರ್ ಲೈಟ್ ಹಾಕಲಿಲ್ಲ. ನೋಡಿ ಇಲ್ಲಿ ಮೇಲೆ ಹೋಗೋದಕ್ಕೂ ಅವರೇನು ಪರ್ಮಿಷನ್ ಕೊಟ್ಟಿಲ್ಲ ಯಾರಿಗೂ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, ಈಗ ಸದ್ಯಕ್ಕೆ ಯಾರೂ ಹೋಗಬೇಡಿ, ಇನ್ನೂ ಅಲ್ಲಿ ತುಂಬ ಕೆಲಸ ಇದೆ ಅಲ್ಲಿ, ಅಂದರೆ ಆಗಬೇಕಾಗಿರೋದು. ಸೊ ಇವಾಗ ಹೋದರೆ ವೇಸ್ಟೆ, ಮೇಲೂ ಹೋಗೋದಕ್ಕೆ ಬಿಡಲ್ಲ ಮತ್ತು ನೀಟಾಗಿ ನೋಡೋಕ್ಕೂ ಆಗೋದಿಲ್ಲ. ಇವಾಗ ಸಿಕ್ಕಾಪಟ್ಟೆ ಜನನೂ ಬರ್ತಾ ಇದ್ದಾರಲ್ವಾ, ಸೊ ನೀವು ಇನ್ನೂ ಸ್ವಲ್ಪ ದಿನ ಟೈಮ್ ಮಾಡ್ಕೊಂಡು ಹೋದರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು, ಆವಾಗ ಮೇಲ್ಗಡೆನೂ ಎಲ್ಲ ಹೋಗಿ ನೋಡ್ಬೋದು. ಸೊ ನಮಗೂ ಅವತ್ತು ಬೇಜಾರಾಯಿತು, ಏನು ಅದು ಲೈಟಿಂಗ್ಸು ಹಾಕಲಿಲ್ಲ, ಅಟ್ಲೀಸ್ಟ್ ಅದು ದೇವರಿಗೆ ಒಂದು ಸ್ವಲ್ಪನಾದರೂ ಲೈಟು ಆದರೂ ಬಿಡಬೇಕು. ಅಷ್ಟು ಜನ ಬಂದಿದ್ದಾರೆ, ಲೇಸರ್ ಲೈಟು ಹಾಕಲಿಲ್ಲ ಮತ್ತು ಅದು ದೇವರೇ ಕಾಣಿಸ್ತಿರ್ಲಿಲ್ಲ ನೀಟಾಗಿ, ಅಂದರೆ ಅದು ಈಶಾ. ಸೊ ನನ್ನ ಕಡೆಯಿಂದ ಏನು ಸಜೆಷನ್ ಅಂದರೆ, ಸದ್ಯಕ್ಕೆ ಯಾರೂ ಹೋಗಬೇಡಿ ಅಲ್ಲಿ, ಇನ್ನೂ ರೋಡೆಲ್ಲ ನೀಟಾಗಿ ಮಾಡಬೇಕು ಮತ್ತು ಲೈಟಿಂಗ್ಸ್ ಲೈಟು ಇಲ್ಲ ರೋಡಲ್ಲಿ ಬರಬೇಕಾದ್ರೆ ನಿಮಗೆ. ಸೊ ಇನ್ನೊಂದು ಸ್ವಲ್ಪ ದಿನ 1.5 months ಬಿಟ್ಟು ಹೋದರೆ ನಿಮಗಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. ಏನು ಅವತ್ತು ನಾವು ಹೋಗಿದ್ದಿನ ಲೇಸರ್ ಲೈಟು ಹಾಕಿರಲಿಲ್ಲ, ಸೊ ಅದನ್ನು ನೋಡಿಕೊಂಡು ಹೋಗಿ, ಯಾಕಂದರೆ ಕೆಲವೊಬ್ಬರೆಲ್ಲ ಲೇಸರ್ ಲೈಟ್ ನೋಡಬೇಕು ಅಂತಲೇ ಸಂಜೆ ಹೊತ್ತು ಬರ್ತಾರೆ, ಈ ಥರ ಆದರೆ ಬೇಜಾರಾಗುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಹೊರಟ್ವಿ ಏರ್ಪೋರ್ಟಿಗೆ. ನೋಡಿ ದಾರಿ ಈ ಥರ ಇದೆ, ನಿಮಗೆ ಅಲ್ಲಿ ರೋಡ್ ಇನ್ನೂ ಮಾಡಿಲ್ಲ. ಬೈಕಲ್ಲಿ ಬಂದರೆ ಸುಮಾರು ಜನ ಬೈಕಲ್ಲೂ ಬಂದಿದ್ದಾರೆ, ಬಟ್ ಫುಲ್ಲು ಧೂಳು ಎಲ್ಲ ಆಗಿಬಿಡುತ್ತೆ, ಅದು ಮುಖದ ಮೇಲೆಲ್ಲ ಬರುತ್ತೆ ಫುಲ್ಲು, ಅಂದರೆ ಅದು ಮಣ್ಣು ವೈಟ್ ಕಲರು. ಸೊ ಬೆಟರ್ ನೀವು ಕಾರಲ್ಲಿ ಬನ್ನಿ, ಈಗ ಸದ್ಯಕ್ಕೆ ಯಾರಾದರೂ ಹೋಗೋದಿದ್ದರೆ ಕಾರಲ್ಲಿ ಹೋಗಿ, ಅವಾಗ ಆರಾಮಾಗಿ ಹೋಗಿ ಬರ್ಬೋದು. ಬೆಳಗ್ಗೆ ಬಂದಿದ್ದರೆ ಈ ಕಡೆ ಸೈಡಲ್ಲೆಲ್ಲ ವ್ಯೂ ಚೆನ್ನಾಗಿದೆ, ಬೆಳಗ್ಗೆ ಬಂದಿದ್ದರೆ ಗೊತ್ತಾಗ್ತಾ ಇತ್ತು. ಸೊ ಇವಾಗ ಇಲ್ಲಿಂದ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ.
ಒಂದು ಸಜೆಷನ್ನು, ಯಾರಾದರೂ ಹೋಗೋದಿದ್ರೆ ಏನು ವೀಕೆಂಡ್ಸ್ ಅಂತೂ ಹೋಗಬೇಡಿ ಇಲ್ಲಿಗೆ ಈಶಾ ಫೌಂಡೇಶನ್ಗೆ, ವೀಕ್ ಡೇಸಲ್ಲಿ ಹೋಗಿ, ಆವಾಗಾದರೂ ಜನ ಸ್ವಲ್ಪ ಕಮ್ಮಿ ಇರ್ಬೋದು. ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗಿ, ಆವಾಗ ಇನ್ನೂ ತುಂಬ ನೀಟಾಗಿ ಮಾಡಿರ್ತಾರಲ್ಲಿ. ಇವಾಗ ಏರ್ಪೋರ್ಟ್ ಹತ್ರ ಅಂದರೆ ಬಂದ್ವಿ, ಇನ್ನೇನು ರೀಚ್ ಆದ್ವಿ, ಅವರು ರೀಚ್ ಆಗಿದ್ದಾರಂತೆ, ಅಂದರೆ ಏನು ಲ್ಯಾಂಡ್ ಆಗಿದೆ ಫ್ಲೈಟ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಅವ್ರು ಇನ್ನೂ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಬರಬೇಕಲ್ಲ, ಸೊ ಅದಕ್ಕೆ ನಾವು ನಿಧಾನಕ್ಕೆ ಹೋದ್ವಿ, ಅಂದರೆ ಇನ್ನೇನು ರೀಚ್ ಆದ್ವಿ ಏರ್ಪೋರ್ಟ್ ಹತ್ರ. ಇವಾಗ ಅವ್ರನ್ನ ಕರ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಊಟ ಮಾಡ್ಕೊಂಡು ಇವಾಗ ಹೋಗ್ತೀವಿ. ನೋಡಿ, ನಮ್ಮದು ಫ್ಲ್ಯಾಗ್ ಅಂದರೂ ಅದ್ರ ಫ್ಲ್ಯಾಗ್ ನೋಡೋಕ್ಕೆ ಒಂಥರ ಚೆಂದ, ಒಂಥರ ಫೀಲ್ ಆಗುತ್ತೆ. ಆಲ್ರೆಡಿ ಅವ್ರು ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು, ಸೊ ಫುಲ್ ಟಯರ್ಡ್, ಅಲ್ಲಿ ಬೇರೆ ಹೋಗಿ ಬಂದ್ವಲ್ಲ, ಫುಲ್ ಟಯರ್ಡ್ ಆಗಿತ್ತು. ಸೊ ಇವಾಗ ಅವರು ಬಂದರು, ಇವಾಗ ಅವ್ರನ್ನು ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಸೊ ಇಲ್ಲಿಂದ ಹೊರಟ್ವಿ. ಸೊ ಇದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಷ್ಟೇ, ನಾನು ಈಶಾ ಫೌಂಡೇಶನ್ ಇನ್ನೊಂದು ಸತಿ ಹೋಗ್ಬಿಟ್ಟು ತೋರಿಸ್ತೀನಿ, ನಾವು ನಿಯರ್ ಬೈ ಹೋದ್ವಿ ಅಂತ ಅಲ್ಲಿಗೆ ಜಸ್ಟ್ ತೋರಿಸಿದಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.